ನನಗೆ ಇದು ತುಂಬ ಬಾಲಿಶವಾದ ಆಪಾದನೆ ಮತ್ತೆ ಇದನ್ನ ನೋಡಿ ನಗಬೇಕೋ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಯಾಕಂದ್ರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವಾರ್ತಾ ಇಲಾಖೆಯ ಅಂದ್ರೆ ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆ ಕನ್ನಡ ಚಲನಚಿತ್ರ ರಂಗಕ್ಕೂ ಮತ್ತು ಸರ್ಕಾರದ ಮಧ್ಯೆ ಒಂದು ಕೊಂಡಿಯಾಗಿ ಇದು ನಿರ್ವಹಿಸುತ್ತಾ ಇದೆ ಕೆಲಸನ ಚಿತ್ರೋದ್ಯಮದ ಅಭಿವೃದ್ಧಿಗೆ ಚಿತ್ರೋದ್ಯಮದ ಏಳಿಗೆಗೆ ಏನೇನು ಬೇಕೋ ಅದು ಕರ್ನಾಟಕ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಚಿತ್ರರಂಗಕ್ಕೆ ಕೊಡೋ ಅಂತ ಒಂದು ಸಂಸ್ಥೆ ಸುಮಾರು 10 ವರ್ಷದಿಂದ ಕೆಲಸ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳ ಸತತವಾದ ಒಂದು ಪ್ರಯತ್ನದಿಂದ ಮತ್ತು ಅವರ ಒಂದು ಸಪೋರ್ಟ್ ಇಂದ ಇವತ್ತು ಇಷ್ಟು ಏಳಿಗೆ ಕಂಡಿದೆ ಹಿಂದಿನ ಎಲ್ಲ ಅಧ್ಯಕ್ಷರು ಕೆಲಸ ಮಾಡಿರೋ ಒಂದು ಮಾರ್ಗದರ್ಶನದಲ್ಲಿ ಈಗ ಇರೋ ಅಂತ ಕೆಲವೊಂದು ಗೈಡ್ಲೈನ್ಸ್ ಮಧ್ಯೆ ನಮ್ಮ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಸೆನ್ಸಾರ್ ಮಂಡಳಿಗೂ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೂ ಸಂಬಂಧ ಇಲ್ಲ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆಯ ಒಂದು ಅಂಗಸಂಸ್ಥೆ ಸೆನ್ಸಾರ್ ಮಂಡಳಿ ಕೇಂದ್ರ ಸರ್ಕಾರದ ವಾರ್ತಾ ಇಲಾಖೆಯ ಒಂದು ಬೋರ್ಡ್ ಅಲ್ಲಿ ಸೆನ್ಸಾರ್ ಅಂದ್ರೆ ನಮ್ಮ ಸಮುದಾಯಗಳ ಘರ್ಷಣೆ ಕೋಮು ಸೌಹಾರ್ದತೆ ಆಗಬಾರದು ಅಶ್ಲೀಲ ಪದಗಳು ಕೆಲ ಸಾಮಾನ್ಯ ಜನರಲ್ಲಿ ಉದ್ರೇಕಕ್ಕೊಳಗಾಗಿ ಎಲ್ಲೂ ಗಲಭೆಗಳು ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಮತ್ತೆ ನಮ್ಮ ಸಂಸ್ಕೃತಿ ನಮ್ಮ ಸೊಗಡು ನಮ್ಮ ಕಲೆಯನ್ನು ಉಳಿಸ್ಕೊಂಡು ಹೋಗೋ ಅಂತಾರು ಬಲ್ಲವರಿಂದ ಕೂಡಿರುವಂತ ಒಂದು ಮಂಡಳಿ ಇಲ್ಲಿ ಏನಾಗುತ್ತೆ ಅದಕ್ಕೆ ನನಗೆ ಕೆಲವು ಅಲ್ಪ ಮಾಹಿತಿಯ ಪ್ರಕಾರ ಸೆನ್ಸಾರ್ ಮಂಡಳಿಯಲ್ಲಿ ಅಡ್ವೈಸರಿ ಬೋರ್ಡ್ ಅಡ್ವೈಸರಿ ಪ್ಯಾನೆಲ್ ಅಂತ ಮಾಡ್ತಾರೆ ಆ ಅಡ್ವೈಸರಿ ಪ್ಯಾನೆಲ್ ಗೆ ಬರೋದು ಇವರೆಲ್ಲ ಮಾತಾಡ್ತಿರೋದು ಕೇಂದ್ರ ಸರ್ಕಾರದ ಇನ್ನೊಂದು ಸಿಬಿಎಸ್ಇ ಇದು ಹೇಳ್ತಾ ಇದ್ದಾರೆ ಅದಕ್ಕೂ ಇದಕ್ಕೂ ಅಜಗಜಾಂತ ವ್ಯತ್ಯಾಸ ಇದೆ ಅಡ್ವೈಸರಿ ಪ್ಯಾನೆಲ್ ಅಂದ್ರೆ ನಿಮಗೆ ಅಲ್ಲಿರೋರು 4 ಜನ ಪ್ಲಸ್ ರೀಜನಲ್ ಆಫೀಸರ್ ಅಂತಿಮ ತೀರ್ಮಾನ ಕೇಂದ್ರ ಸರ್ಕಾರದ ರೀಜನಲ್ ಆಫೀಸರ್ ದೇ ಇವರು ಅಡ್ವೈಸರಿ ಪ್ಯಾನೆಲ್ ನವರು ಅಡ್ವೈಸ್ ಮಾಡಬಹುದು ಅದನ್ನ ಅವರು ತಗೋಬಹುದು ಅಥವಾ ಬಿಡಬಹುದು ಒಂದು ದಿನಕ್ಕೆ ಅವರಿಗೆ ಪೆಟ್ರೋಲ್ ಕನ್ವೇಯನ್ಸ್ ಅಂತ ಒಂದೇನ 1,500 ರೂಪಾಯಿ ಕೊಡ್ತಾರೆ ಅದು ನನಗೆ ಗೊತ್ತಿಲ್ಲ ಇಂತ ಒಂದು ಹುದ್ದೆಗೆ ನಾನು ಹಸ್ತಕ್ಷೇಪ ಮಾಡಿದಿನಿ ನಾನು ಕೆಲವರನ್ನ ಪ್ರಪೋಸ್ ಮಾಡಿ ಇಲ್ಲಿಂದ ಹೆಸರುಗಳು ಕಳಿಸಿದಿನಿ ಅಂತ ಇವರು ದೂರ್ತಾ ಇದ್ದಾರೆ ಯಾವ ರೀತಿ ನಮಗೆ ಸಂಬಂಧ ಇದೆ ಅಥವಾ ನನ್ನ ಮಗ ಸ್ವಂತವಾಗಿ ಬೆಳಕೊಂಡು ಬಂದವನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮೊದಲನೇ ಸಲನೇ 20 ವರ್ಷದ ಮೇಲೆ ಒಬ್ಬ ಕನ್ನಡಿಗನಿಗೆ ರಾಷ್ಟ್ರ ಪ್ರಶಸ್ತಿ ಕಿರುಚಿತ್ರಕ್ಕೆ ಬಂದಿರುವಂತದ್ದು ಮೊದಲನೇ ಸಲ ಅಂದ್ರೆ ಆಫ್ಟರ್ 17 18 ಇಯರ್ಸ್ ಅದನ್ನ ಒಂದು ಮಾನದಂಡ ಇಟ್ಕೊಂಡು ಇವನು ಹಾಕಿರೋ ಅಪ್ಲಿಕೇಶನ್ ಅವರಿಗೆ ತಲುಪಿ ಅವರು ಇವನನ್ನ ಮಾಡಿರಬಹುದು ಇದು ನಾನು ಇಂತ ಒಂದು ಕೆಲಸಕ್ಕೆ ನಾನು ಯಾಕೆ ನನ್ನ ಮಗನ್ನ ಪ್ರಪೋಸ್ ಮಾಡ್ತೀನಿ ಅಥವಾ ಶಿಫಾರಸು ಮಾಡ್ತೀನಿ ಅಥವಾ ಶಿಫಾರಸು ಮಾಡಿದ್ರೆ ಅವರು ತಗೊಳ್ಳಲೇಬೇಕಂತನೂ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಶಿಫಾರಸು ಮಾಡಿಲ್ಲ ಯಾಕೆ ಅಂದರೆ ಅದು ಸ್ಟೀಡಿಯಸ್ ಜಾಬ್ ಅದು ತುಂಬ ಕಷ್ಟಕರವಾದ ಇಡೀ ದಿವಸ ಕೂತ್ಕೋಬೇಕು ಅಲ್ಲಿಗೆ ಆಫೀಸಲ್ಲಿ 4 ಚಿತ್ರಗಳನ್ನು ನೋಡಬೇಕು ಈಗಿನ ಯುವಕರಿಗೆ ಆ ಥರದ್ದೊಂದು ತಾಳ್ಮೆ ಆಗಲಿ ಆಸಕ್ತಿ ಆಗಲಿ ಇರಲ್ಲ ಇವನು ತನಗೇನೋ ಬೇಕಾಗಿತ್ತು ತಾನು ಹಾಕ್ಕೊಂಡಿದ್ದಾನೆ ಅವನಿಗೆ ಬಂದಿದೆ ಅವನಿಗೆ 28 ವರ್ಷ ಹಿ ಈಸ್ ಅ ಟ್ಯಾಲೆಂಟೆಡ್ ಫಿಲ್ಮ್ ಮೇಕರ್ ಆಫ್ ಕರ್ನಾಟಕ ಒಂದು ಚಿತ್ರಾನು ನಿರ್ದೇಶನ ಮಾಡಿದಾನೆ ಅವನ್ನ ಮಾಡಿದ್ದಕ್ಕೆ ಇವರು ಈ ರೀತಿ ಹೇಳ್ತಾರಬಹುದೇನೋ ಹೇಳ್ತಾರಬಹುದೇನೋ ಅಲ್ಲ ಅದಕ್ಕೆ ಇವರಿಗೆ ಎಲ್ಲ ತೊಂದರೆ ಆಗಿರೋದು ಸೋ ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ನಾನು ಯಾರನ್ನೂ ಶಿಫಾರಸು ಮಾಡಿಲ್ಲ ಅಲ್ಲಿರೋಂಥ ಒಂದು 15-16 ಹೆಸರುಗಳು ನನಗೆ ಗೊತ್ತಿವೆ ಅನ್ನೋದು ಬಿಟ್ಟರೆ ಉಳಿದವರು ಯಾರೂ ನನಗೆ ಸಂಬಂಧಪಟ್ಟವರಲ್ಲ ಎಲ್ಲರೂ ಸ್ವತಂತ್ರರು ಯಾರ್ಯಾವ ಮಂಡಳಿಗೆ ಆಗಲಿ ಸರ್ಕಾರದ ಅಥವಾ ಯಾವುದೇ ಒಂದು ಪ್ರೈವೇಟ್ ಇದಕ್ಕೆ ತಾವು ಅಪ್ಲಿಕೇಶನ್ ಹಾಕಿ ಸ್ವತಂತ್ರವಾಗಿ ಅಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಎಲ್ರಿಗೂ ಅವಕಾಶ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ